ಸರ್, ಎಲ್ಲಿಂದ ಬಂದಿದ್ದೀರಾ? ನಿಮ್ಮ ಹೆಸರು? ಸರ್, ವಿಜಯನಗರ ಡಿಸ್ಟಿಕ್ಕಿಂದ. ನಮ್ಮ ಹೆಸರು ಹನುಮಂತಪ್ಪ ಅಂತೇಳಿ. ಸರ್, 670 ದಿವಸ ಆಯ್ತು ಮೇಡ ಸರ್ ಇವತ್ತಿಗೆ ನಮ್ಮ ಬಾಸ್ ತೀರ್ಕೊಂಡು. ಆದರೆ ಅವ್ರು ತೀರ್ಕೊಂಡಿಲ್ಲ ಅಂತ ಅಂದ್ಕೊಂಡಿದ್ದೀವಿ ಬಾಸ್. ನಾವು ಈ ಅಭಿಮಾನಿ ದೇವ್ರುಗಳು ನೋಡಿ ಅವ್ರು ಅದಾರ ಅಂತಲೇ ತಿಳ್ಕೊಂಡಿವಿ. ಅದಕ್ಕೋಸ್ಕರನೇ ಪ್ರತಿ ವರ್ಷಕ್ಕೆ ಸುಮಾರು 4-5 ಸತಿ ಬರ್ತೀವಿ ಸರ್ ಅವ್ರು ನೋಡೋಕೆ. ಸುಮಾರು ಇದುವರೆಗೆ 6-8 ಸರಿ ಬಂದಿದ್ದೆ ಸರ್ ಇಲ್ಲಿ ನೋಡೋಕ್ಕಾಗಿ. ಅವ್ರು ನೋಡಿದ್ರೆ ಏನೋ ಒಂಥರ ಅದೇನೋ ಅಂತ ಅನಿಸ್ತಾ ಇದೆ ಸರ್. ಅವರು ಫಿಲಮ್, ಪ್ರತಿಯೊಂದು ಫಿಲಮ್ ನೋಡಿದ್ದೀವಿ. ಅವ್ರ ಆ್ಯಕ್ಟಿಂಗು, ಅವ್ರು ಮಾಡೋ ಡ್ಯಾನ್ಸಿಂಗು, ಪ್ರತಿಯೊಂದು ಇಷ್ಟ ಸರ್. ಅವ್ರು ಹೇಳಿದ್ರು ಅಭಿಮಾನಿಗಳೇ ನಮ್ಮನೆ ದೇವರು ಅಂತ ಹಾಕ್ಸ್ಕೋಬೇಕಂತ ಹೇಳಿದ್ರು ಸರ್. ಅದು ನಾನು ಈಡೇರಿಸ್ಕೊಂಡೇನೆ ಸರ್. ನನಗೆ ಅದೇ ಒಂದು ಖುಷಿ. ಅದು ನೋಡಿರ ಪ್ರತಿಯೊಬ್ಬ ಅಭಿಮಾನಿಗಳು ಖುಷಿ ಪಡ್ತಾರೆ. ಎಷ್ಟು ವರ್ಷದಿಂದ ಬರ್ತಾ ಇದ್ರ? ನಿಮಗೆ ಅಪ್ಪು ಅಲ್ಲಿ ಇಷ್ಟವಾದಂಥ ಗುಣ ಯಾವುದು? ಅವ್ರು ಎಷ್ಟು ಫಿಲಮ್ಗಳಲ್ಲಿ ಸಾಕಷ್ಟು ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಹೇಳ. ಪ್ರತಿಯೊಬ್ಬರಿಗೂ ಸಹಾಯ ಮಾಡಿದ್ದಾರೆ ಸರ್, ಅದು ಭಾಳ ಇಷ್ಟ. ಅವರು ಏನೇ ಒಂದು ಕೆಲಸ ಮಾಡಿದರೆ ಹೇಳದೆ ಮಾಡ್ತಿರು. ಬಲಗೈ ಮಾಡಿದ್ದು ಎಡಗೈ ಗೊತ್ತಾಗ್ತಿದ್ದಲ್ಲ, ಆ ಥರ ಮಾಡ್ತಿರ ಅದೇ ಒಂದು ಭಾಳ ಇಷ್ಟ ಸರ್ ಅವರು. ಎಸ್, ಇನ್ನೊಂದು ಸ್ವಲ್ಪ ಜನ ಅಭಿಮಾನಿಗಳಿದ್ರೆ ಮಾತಾಡಿಸ್ತಾ ಹೋಗ್ತೀನಿ. ಸರ್, ನೀವು ಎಲ್ಲಿಂದ ಬಂದಿದ್ದೀರಾ? ನಾವು ಚಿಕ್ಕಮಂಗ್ಲೂರು ಡಿಸ್ಟಿಕ್ ಕಡೂರು ತಾಲೂಕಿಂದ ಬಂದೀವಿ. ನಿನ್ನೆ ನೈಟ್ ಬಂದು ಆಲ್ಟಾಗಿ ಈಗ ಬಂದಿದ್ವಿ. ಆದರೂ ಚಿಕ್ಕ ಮಕ್ಳದು ಮಲಗಿಸ್ಬಿಟ್ಟು ಅವ್ರು ಬಂದರೆ ಸೈದಾನ ಅಂತಲೇ ಬೇಗ ಬೆಳಗ್ಗೆ 5 ಬಂದು ಇಲ್ಲಿ ಕಾಯ್ತಾ ಇದ್ದೀವಿ. ಅಪ್ಪು ನಮ್ಮ ಮಿಸ್ ಆಗಿ 2 ಆಯಿತು. ಈಗ ನಮಗೆಲ್ಲರಿಗೂ ಅವರು ಪರಮಾತ್ಮ ಇದ್ದಾರೆ. ಆ ಪರಮಾತ್ಮ ದರ್ಶನಕ್ಕೆ ಬಂದಿದ್ವಿ. ಬೆಂಗಳೂರಿಗೆ ಯಾವಾಗಲೂ ಬಂದು ಇಲ್ಲೊಂದು ಬಂದು ಅವರು ನೋಡ್ಕೊಂಡು ಹೋದ್ರೆ ಮನಸ್ಸಿಗೆ ಸಮಾಧಾನ. ಲಾಸ್ಟ್ ಇಯರ್ ಮನೆಯಲ್ಲೇ ಮಾಡಿದ್ವಿ ನಾವು ಪುನೀತ್ ರಾಜ್ಕುಮಾರ್ ಫಂಕ್ಷನ್, ತುಂಬ ಚೆನ್ನಾಗಿ ಮಾಡಿದ್ವಿ. ನಮ್ಮೂರಲ್ಲೂ ಸಿಕ್ಕಾಪಟ್ಟೆ ಖುಷಿ ಪಟ್ಟಿದ್ರು. ಈ ವರ್ಷ ಇಲ್ಲಿ ಬರಬೇಕು ನೋಡ್ಬೇಕು ಅಂತ ಬೆಳಗ್ಗೆ 5 ನಾನು ನಮ್ಮ ಮನೆಯವರು ಬಂದು ವೆಯ್ಟ್ ಮಾಡ್ತಾ ಇದ್ವಿ. ಸಿಕ್ಕಾಪಟ್ಟೆ ಖುಷಿ ಆಯಿತು. ನಾವು ಸ್ಮಾರಕಕ್ಕೆ ಬಂದಿದ್ದೀವಿ ಅಂತ ಅನ್ನಿಸ್ತಾನೆ, ಎಲ್ಲೋ ದೇವಸ್ಥಾನಕ್ಕೆ ಬಂದಿದ್ದೀವಿ ಅನ್ನೋ ಫೀಲು, ಸಮಾಧಾನ, ಏನೋ ಒಂದು ಅದೊಂದು ಶಕ್ತಿ ಅಂತಾರಲ್ಲ, ಅದು ಇವರಲ್ಲೇ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಪ್ಪು ಸರ್ ನಮ್ಮ ಇರ್ತಾರೆ ನಮ್ಮ ಜೊತೆಲ್ಲ. ಅಪ್ಪು ಬಾಸ್ಕೆ ಪುನೀತ್ ರಾಜ್ಕುಮಾರ್ಗೆ. ಮೂಲತಃ ಹಾಸನದವರು, ಬೆಂಗಳೂರಿಂದಾನೇ ಬಂದಿದ್ದೀವಿ. ನೆನಪಾದಾಗ ಬರ್ತಾನೆ ಇರ್ತೀವಿ ಪ್ರತಿ ಅವಾಗವಾಗ. ಇವತ್ತು ಮರೆಯಲಾಗದ ದಿನ ಅಂತ ಬಂದಿದ್ದೀವಿ ಅಷ್ಟೇ.